ಕೊರೋನಾ ಎಂಬ ರೋಗದಿಂದ ಇಡೀ ವಿಶ್ವವೇ ಬೆಚ್ಚಿ ಬೀಳುತ್ತಿದೆ ಕೊರೋನಾ ನಿಯಂತ್ರಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಕಸರತ್ತನ್ನು ನಡೆಸಿದ್ರೂ ಸಹ ಹತೋಟಿಗೆ ಬರ್ತಾ ಇಲ್ಲ ಲಾಕ್ಡೌನ್ ಜಾರಿಗೊಳಿಸಿ ರೋಗ ನಿಯಂತ್ರಣಕ್ಕೆ ಹಲವಾರು ನಿಯಮಗಳನ್ನು ರೂಪಿಸಿದ್ದಾರೆ ಅವುಗಳನ್ನು ಸರಿಯಾಗಿ ಪಾಲಿಸುವ ಹೊಣೆ ನಮ್ಮೆಲ್ಲರದು ಆದರೆ ಈ ಲಾಕ್ಡೌನ್ನಿಂದ ಕೆಲವೊಂದು ಕಡೆ ಅದರಲ್ಲೂ ಕಡು ಬಡತನದ ಕುಟುಂಬಗಳಲ್ಲಿ ಆಹಾರದ ಕೊರತೆಯಾಗುತ್ತಿದೆ ಎಂಬ ಕೂಗು ಅಲ್ಲಲ್ಲಿ ಕೇಳಿಬರುತ್ತಲೇ ಇದೆ ಹೆಸ್ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ವಾರ್ಡ್ ಸಂಖ್ಯೆ ಆರರಲ್ಲಿ ಬಹುತೇಕ ಕುಟುಂಬಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕಡುಬಡತನದಿಂದ ಕೂಡಿವೆ ಅಲ್ಲದೆ ಆ ಕುಟುಂಬಗಳು ಈ ಕರೋನಾ ಲಾಕ್ಡೌನ್ನಿಂದ ತೊಂದರೆಯಲ್ಲಿವೆ ಈ ಹಿನ್ನೆಲೆಯಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ರವರ ಮಾರ್ಗದರ್ಶನದಂತೆ ಸ್ಥಳೀಯ ನಿವಾಸಿ ಹಾಗೂ ಬಿಜೆಪಿ ರಾಜಕೀಯ ಧುರೀಣರು ಆದ ಶ್ರೀಮತಿ ಗೀತಾ ಸಚೀನಾ ಇವರು ಇಲ್ಲಿಯ ಸುಮಾರು ಇನ್ನೂರು ಕುಟುಂಬಗಳಿಗೆ ಉಚಿತ ತರಕಾರಿ ವಿತರಣೆ ಮಾಡುವುದರೊಂದಿಗೆ ಸಂಕಷ್ಟದಲ್ಲಿರುವ ಜನರಿಗೆ ಸಹಾಯ ಅಸ್ತವನ್ನ ನೀಡಿದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ ತರಕಾರಿಯನ್ನು ಖರೀದಿಸಿ ಎಲ್ಲಾ ಕುಟುಂಬಗಳಿಗೆ ಹಂಚಿಕೆಯನ್ನ ಮಾಡಿದ್ರು ರಂಜಾನ್ ಮುಲ್ಲಾ ಜನಶಕ್ತಿ ನ್ಯೂಸ್ ರಾಯಭಾಗ